ಎಲ್ಲ ಆಹ್ವಾನಿಸಿದ್ದೇವೆ. ಡಿಫೀಟೆಡ್ ಕ್ಯಾಂಡಿಡೇಟ್ ಕೂಡ ನಾವು ಆಹ್ವಾನಿಸಿದ್ದೇವೆ. ಸುಮಾರು 224 ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮಾಡಿದ್ದೇವೆ. ಸುಮಾರು 60 ಜನ ಈ ಸಭೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಆಗಿಲ್ಲ, ಮಿಕ್ಕಿದವರೆಲ್ಲ ಕೂಡ ಈ ಸಭೆಗೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರೂ ಕೂಡ ಪಕ್ಷದ ಪರವಾಗಿ ನಾನು ಕಡಿಮೆ ಅವಧಿಯಲ್ಲಿ ತುರ್ತು ಸಭೆಯನ್ನು ಕರೆದಿದ್ದೇನೆ. ಚುನಾವಣೆ ಈಗಾಗಲೇ ಗ್ರಾಮ ಪಂಚಾಯತಿ ಚುನಾವಣೆ, ನಮ್ಮ ಪಕ್ಷದ ವತಿಯಿಂದ ನಾವು ಕೂಡ ಕೊಂಡೇನವರು ಕೇಳಿ ನಾರಾಯಣ ಸ್ವಾಮಿಯವರು ನಮ್ಮ ಎಲ್ಲ ಸೇರಿ ಮಾಜಿ ಸಂಸದ ನಾರಾಯಣ ಸ್ವಾಮಿಯವರು ವಿಪ್ ನಾರಾಯಣ ಸ್ವಾಮಿಯವರೆಲ್ಲ ಸೇರಿ ಕೋರ್ಟ್ಗೆ ನಾವೆಲ್ಲ ಸೇರಿ ಹೋರಾಟವನ್ನು ಮಾಡಿದ್ದು ಹೋಗಿ ಕೋರ್ಟ್ಗೆ ಹಾಕ್ಸಿದ್ದು. ಸೊ ಅದರ ಪರಿಣಾಮವಾಗಿ ಇವತ್ತು ಚುನಾವಣೆ ಘೋಷಣೆಯಾಗಿದೆ. ಈ ಮಧ್ಯದಲ್ಲಿ ಸರ್ಕಾರದವರು ನಮಗೆ ಎಲೆಕ್ಷನ್ ಮುಂದಕ್ಕೆ ಹಾಕಿ ಅಂತ ನೀವು ಕೂಡ ಒಂದು ಅಫಿಡವಿಟ್ ಕೊಡಿ, ಒಂದು ಲೆಟರ್ ಕೊಡಿ ಅಂತೇಳಿ ನಮಗೆ ರಿಕ್ವೆಸ್ಟ್ ಮಾಡಿದ್ರು. ನಾವು ಅದಕ್ಕೆ ನಾನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಇದು ನಮ್ಮ ಮೂಲ ಹಕ್ಕಿದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಚುನಾವಣೆಗಳು ನಡೀಬೇಕು ಅಂತೇಳಿ. ಸೊ ಅದಕ್ಕೆ ನಾವು ಅದಕ್ಕೆ ಒಪ್ಪಲಿಲ್ಲ. ಅವರಿಬ್ಬರೂ ಸೇರಿ ಲೆಟರ್ ಕೊಟ್ಟರು, ಇಲ್ಲ ಈ ಕೊರೋನಾ ಆಗಿದೆ, ಬೇರೆ ವಿಚಾರವಿದೆ, ನಾವು ಚುನಾವಣೆಯನ್ನು ಮುಂದಕ್ಕೆ ಹಾಕಬೇಕಾಗ್ತದೆ ಅಂತೇಳಿ ಅವರು ಲೆಟರ್ ಕೊಟ್ಟರು. ನಾವು ಅದಕ್ಕೆ ಒಪ್ಪಲಿಲ್ಲ. ನಾವು ವಿಡ್ರಾ ಮಾಡೋಕ್ಕೂ ಕೂಡ ನಾವು ಒಪ್ಪಕ್ಕೆ ಹೋಗಲಿಲ್ಲ. ನಮ್ಮಲ್ಲೂ ಕೂಡ ಬೇಕಾದಷ್ಟು ಒತ್ತಡ ಇದ್ದರೂ ಕೂಡ ನಾವು ಅದಕ್ಕೆ ಒತ್ತೆ ಕೊಂಡೇನವರು ಮತ್ತು ನಾರಾಯಣಸ್ವಾಮಿಯವರದ್ದು ಏನು ಪಿಟಿಷನ್ ಇತ್ತು ಅದು ಚರ್ಚೆಗೆ ಬಂತು. ಆ ಚರ್ಚೆ ಪ್ರಕಾರ ಈಗಾಗಲೇ ಚುನಾವಣೆ ಘೋಷಣೆಯಾಗಿದೆ. ಎರಡು ಹಂತದಲ್ಲಿ ಈ ಚುನಾವಣೆ ಘೋಷಣೆಯಾಗಿದೆ. ಈ ಮಧ್ಯದಲ್ಲಿ ಬೇಕಾದಷ್ಟು ರಾಜಕೀಯದ ಬೆಳವಣಿಗೆ ಎಲ್ಲ ತಾವೆಲ್ಲ ಗಮನಿಸ್ತಾ ಇದ್ದೀವಿ. ನಾನು ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಕೊರೋನಾ ಪ್ರಾರಂಭ ಆಯಿತು. ಕೊರೋನಾ ವಿಚಾರದಲ್ಲಿ ನಮ್ಮ ಪಕ್ಷದ ಹೋರಾಟ ನಿಲುವು ತಾವೆಲ್ಲ ಮುಖಂಡಗಳು ಎಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕೊರೋನಾ ಭ್ರಷ್ಟಾಚಾರದ ಬಗ್ಗೆ ತಾವೆಲ್ಲ ಏನು ಶಾಸಕಾಂಗ ಪಕ್ಷದ ನಾಯಕರು ನಾವೆಲ್ಲ ಸೇರಿ ಹೋರಾಟ ಮಾಡೋದು ಎಲ್ಲ ಹಿರಿಯ ನಾಯಕರುಗಳು ನೀವೆಲ್ಲ ಹೋಗಿ ಪ್ರತಿ ಜಿಲ್ಲೆಗೂ ಎಸಿಸಿ ಅವರ ಒಂದು ನಿರ್ದೇಶನ ಕೂಡ ಇತ್ತು. ಯಾವ ಎಲ್ಲ ನಾಯಕರುಗಳನ್ನ ಜಿಲ್ಲೆಗಳಿಗೆ ಕಳಿಸ್ಬೇಕು ಅಂತ ಒಂದು ನಿರ್ದೇಶನ ಕೂಡ ಇತ್ತು. ಆ ಪ್ರಕಾರ ನೀವೆಲ್ಲ ಸೇರಿ ಎಲ್ಲ ಜಿಲ್ಲೆ ಕೂಡ ಹೋಗಿ ಪ್ರೆಸ್ ಕಾನ್ಫರೆನ್ಸ್ಗಳು ಮಾಡಿ ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನು ತಾವು ಮಾಡಿದ್ರಿ. ಅಸೆಂಬ್ಲಿಯಲ್ಲೂ ಕೂಡ ನಾವು ನಿರಂತರವಾಗಿ ನಮ್ಮದು ಹೋರಾಟವನ್ನು ಕೂಡ ನಾವು ಮಾಡಿದ್ವಿ. ಒಂದು ಹೊಸ ಪದ್ಧತಿಯನ್ನು ವಿರೋಧ ಪಕ್ಷದ ನಾಯಕರುಗಳ ಕಚೇರಿ ನಮ್ಮ ಚೀಫ್ ವಿಪ್ ಕಚೇರಿ ಇಬ್ಬರು ಸೇರಿ ಸುಮಾರು 2000 ಹೆಚ್ಚು ಕ್ವಶನ್ ಎಷ್ಟು ವಾಟ್ ಆಸ್ ಕ್ವಶನ್ 1618 ಕ್ವಶನ್ ತಯಾರು ಮಾಡಿಸಿ ಕ್ವಶನ್ ಬ್ಯಾಂಕ್ ಮಾಡಿ ಓ ಸತಿ ಕ್ವಶನ್ ಆಗ್ತದೆ. ಅವರು ಅದಕ್ಕೆ ಉತ್ತರವನ್ನು ಕೊಡೋಕ್ಕಾಗದೆ ಅದನ್ನೆಲ್ಲ ಲೇ ಮಾಡಬೇಕು. ಫಸ್ಟ್ ಡೇ ಮಾತ್ರ ಕೌನ್ಸಿಲಲ್ಲಿ ಒಂದು ಅವಕಾಶ ಮಾಡಿಕೊಟ್ರು, ಅದನ್ನು ಲೇ ಮಾಡಿ ವಿವಿಧ ಎಸ್ಕೇಪ್ ರೂಟ್ ಅನ್ನು ಮಾಡ್ಕೊಂಡು ಬಂದರು. ಬಟ್ ಈಗ ಮತ್ತೆ ಅದನ್ನು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಯಾಕೆಂದರೆ ಅವನ್ನ ಬಿಸಿಯಾಗಿರಬೇಕು, ಮೆಚ್ಚುಗೆ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತ. ಬಟ್ ಏನು ನಾವು 1600 ಕ್ವಶನ್ ಹಾಕಿದ್ದು ಅದೆಲ್ಲ ಕೂಡ ಮಾಹಿತಿ ಇದೆ. ಯಾವುದಾದ್ರು ರೂಪದಲ್ಲಿ ಅದನ್ನ ಚರ್ಚೆ ಕೂಡ ಇವತ್ತು ತೆಗೆದುಕೊಳ್ಳಿಕ್ಕೆ ಇವತ್ತು ಲಭ್ಯ ಇದೆ. ವಿವಿಧ ರೀತಿಯಲ್ಲಿ ನಾವು ಕೊರೋನಾ ಸಂದರ್ಭದಲ್ಲಿ ನಡೆದಂಥ ಭ್ರಷ್ಟಾಚಾರ, ಲ್ಯಾಂಡ್ ರಿಫಾರ್ಮ್ಸ್ ವಿಚಾರ ಎಲ್ಲ ಕೂಡ ದೊಡ್ಡ ಚರ್ಚೆ ಕೂಡ ನಡೆದಿದೆ. ಈಗಲೇ ವಿಧಾನ ಪರಿಷತ್ನಲ್ಲಿ ಬಿಲ್ ಕೂಡ ಲೇಬರ್ ಸಂಬಂಧಪಟ್ಟಂತೆ, APMC ಆಕ್ಟ್ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಬಿಲ್ ಕೂಡ ಅಲ್ಲಿ ಅವರೇನು ಸರ್ಕಾರದ ಪ್ರಸ್ತಾವನೆ ಮಾಡಿದ್ರು ಅದು ಫೇಲ್ ಆಗಿ ರೆವಿನ್ಯೂ ಬಿಲ್ನ ಸ್ವಲ್ಪ ಮುಂದೂಡಿರೋದು ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಬಹುಶಃ ರಾಜಕಾರಣದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಮ್ಮ ವಿಧಾನ ಪರಿಷತ್ನಲ್ಲಿ ಇಂಥ ಒಂದು ಮಹತ್ವದ ಬಿಲ್ಲನ್ನು ಫೇಲ್ ಆಗಿರುವಂಥದ್ದು ಪಾಸಕ್ಕಾಗದಿದ್ದು ಒಂದು ದಾಖಲೆ ಸ್ಥಾಪನೆಯಾಗಿದೆ. ಅದಕ್ಕೆ ಎಲ್ಲ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಅಭಿನಂದಿಸ್ತೇನೆ. ನಮ್ಮ ಪಕ್ಷದ ನಿಲುವನ್ನು ತಾವು ಎತ್ತಿ ಹಿಡಿದಿದ್ದೀರಿ. ಇದರ ಪರಿಣಾಮವಾಗಿ ಇವತ್ತು ನಮ್ಮ ವಿಧಾನ ಪರಿಷತ್ತಿನಲ್ಲಿರುವಂಥ ನಮ್ಮ ಅಧ್ಯಕ್ಷನ ಅವಿಶ್ವಾಸ ನಿರ್ಣಯನ ಮಂಡಿಸಿದ್ದಾರೆ.
ಅದು ರಾಜಕೀಯವಾಗಿ ನಾವು ಚರ್ಚೆ ಮಾಡಿ ಅದನ್ನು ಯಾವ ದಿಕ್ಕಿನಲ್ಲಿ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ಇಲ್ಲಿ ಮಾತಾಡಕ್ಕೆ ಹೋಗುದಿಲ್ಲ. ಆದ್ರೆ ನಮ್ಮ ನಿಲುವು ಬದ್ಧತೆ ಇದೆ. ನಮ್ಗೆ ಅಧಿಕಾರ ಇದ್ದದ್ದು ನಮ್ಮವ್ರು ಕೂತ್ಕೊಳ್ತಾರೋ ಬೀಳ್ತಾರೋ, ನಮ್ಮ ರಾಜಕಾರಣದ ಬದ್ಧತೆನ ನಾವು ಅದನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜಾತ್ಯತೀತ ಜನತಾ ದಳದವರು ಅಸೆಂಬ್ಲಿ ಒಂದು ನಿಲುವು, ಕೌನ್ಸಿಲರ್ ನಿಲುವು, ಈ ಒಂದು ಲ್ಯಾಂಡ್ ರಿಫಾರ್ಮ್ಸ್ ವಿಚಾರದಲ್ಲಿ ಅಮೆಂಡ್ಮೆಂಟ್ ವಿಚಾರದಲ್ಲಿ ಅವರು ತಾಳ್ಮೆಯನ್ನು ತಬಲ ಗಮನಿಸಿದ್ರಿ. ನಾನು ಇದರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಬೇಡ. ಮುಂದಿನ ದಿನದಲ್ಲಿ ಅವರೇನು, ಯಾಕೆಂದ್ರೆ ಇಷ್ಟು ದಿನ ಅವ್ರು ಏನು ನಿಲುವನ್ನ ಮಾಡ್ತಾ ಇದ್ರು, ಈಗ ಏನು ನಿಲುವನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ ಮುಂದಕ್ಕೆ ನಾವು ಅದನ್ನ ನೋಡೋಣ. ಬಟ್ ನಮ್ಮ ಪಕ್ಷದಲ್ಲಿ ಈಗಾಗಲೇ ನಾವು ಎಲ್ಲ ನಾಯಕರು, ಹಿರಿಯ ನಾಯಕರುಗಳೆಲ್ಲ ಚರ್ಚೆ ಮಾಡಿ ನಮ್ಮ ನಿಲುವು ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ, ಎ ಪಿ ಎಂ ಸಿ ಅಲ್ಲಿ ಮತ್ತು ಬೇರೆ ಏನೇನು ಮುಖ್ಯವಾದಂತ ಲೇಬರ್ ಲಾ ಸಂಬಂಧಪಟ್ಟಂತೆ ನಮ್ಮ ನಿಲುವನ್ನ ಯಾವ ಕಾರಣಕ್ಕೂ ನಾವು ಬದಲಾವಣೆ ಮಾಡಿಕೊಳ್ಬಾರ್ದು ಅನ್ನೋದನ್ನು ನಾವು ಈಗಾಗಲೇ ನಾವು ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಬೆಳಗ್ಗೆ ಕೂಡ ಶಾಸಕಾಂಗ ಪಕ್ಷದ ನಾಯಕರು ಸುಮಾರು 25 ಜನ ಹಿರಿಯ ನಾಯಕರುಗಳನ್ನ ಕೌನ್ಸಿಲ್ನಿಂದ ಶಾಸಕಾಂಗ ಪಕ್ಷದ ಸಂಬಂಧಪಟ್ಟಂತೆ ಹಿರಿಯ ನಾಯಕರುಗಳೆಲ್ಲ ಕರೆಸಿ ಮುಂದೆ ನಾಳೆಯಿಂದ ನಾವು ಏನು ತೀರ್ಮಾನಗಳನ್ನು ಮಾಡಬೇಕು ಅಂತೇಳಿ ಚರ್ಚೆಯನ್ನು ಮಾಡಿದ್ದಾರೆ. ಅದನ್ನು ಕೆಲವು ಶಾಸಕರಿಗೆಲ್ಲ ವ್ಯಾಪಕವಾಗಿ ನಿಮಗೆ ಚರ್ಚೆಯನ್ನು ಮಾಡ್ತಾರೆ. ಈ ಮಧ್ಯದಲ್ಲಿ ಅಸೆಂಬ್ಲಿ ಘೋಷಣೆ ಆಗಿದೆ, 7 ದಿನ ಇದೆ, ಯಾವ ದಿಕ್ಕಿನಲ್ಲಿ ತೀರ್ಕೊಂಡು ಹೋಗಬೇಕು ಅದನ್ನು ಕೂಡ ಅವರು ತಮ್ಮ ಹತ್ರ ಶಾಸಕರಿಗೆಲ್ಲ ಕೂಡ ಪ್ರಸ್ತಾವನೆಯನ್ನು ಮಾಡ್ತಾರೆ. ಇನ್ನು ಈ ಮಧ್ಯದಲ್ಲಿ ಪಂಚಾಯತ್ ಎಲೆಕ್ಷನ್ ಬಂದಿದೆ. ಪಂಚಾಯತ್ ಎಲೆಕ್ಷನ್ ಬಹಳ ದೀರ್ಘವಾದಂಥ ಒಂದು ದೊಡ್ಡ ಜವಾಬ್ದಾರಿ, ಒಂದು ಬೇಸಿಕ್ ಫೌಂಡೇಶನ್. ಸುಮಾರು ಜನ ನಮ್ಮ ಲೋಕಲ್ ಬಾಡಿ ಹೌಸ್ನಿಂದ ನಮಗಾಗಲೇ ಲೋಕಲ್ ಬಾಡಿಗೆ ಈಗಾಗಲೇ ನಮ್ಮ ವಿಧಾನ ಪರಿಷತ್ಗೆ ನಮ್ಮ ಸದಸ್ಯರು ಗೆದ್ದಿದ್ದಾರೆ. ಸರ್ಕಾರ ಕೂಡ ನಮ್ಮ ಬಂತು. ಈಗ ಎಲೆಕ್ಷನ್ ಈಗ ಬಂದಿದೆ. ಇದನ್ನು ಮತ್ತೆ ನಾವು ಅತಿ ಹೆಚ್ಚು ಸದಸ್ಯರನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಈಗಾಗಲೇ ನಮ್ಮ ಪಕ್ಷ ಸಿದ್ಧತೆ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಿಮ್ಮೆಲ್ಲರೂ ಕೂಡ ಜವಾಬ್ದಾರಿಯನ್ನು ನಾವು ವಹಿಸಿದ್ದೇವೆ. ಕೆಲವರು ಏನಪ್ಪ ನಾನು ದೊಡ್ಡ ಮಿನಿಸ್ಟ್ರು, ನಾನು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದೆ, ನಾನು ದೊಡ್ಡ ಆಗಿದ್ದೆ, ನಾನು ಕ್ಷೇತ್ರ ಮಾಡಕ್ಕೆ ಕೇಳಿದ್ದಾರೆ ಅನ್ನೋದೆಲ್ಲ ತಮ್ಮ ಭಾವನೆ ಕೊಡಬಹುದು. ನಾನು ಪ್ರತಿಯೊಂದು ವಿಚಾರ ಕೂಡ ನಮ್ಮ ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡಿದ್ದೇನೆ, ರಾಷ್ಟ್ರದ ನಾಯಕರ ಜೊತೆ ಚರ್ಚೆ ಮಾಡಿದ್ದೇನೆ. ಚರ್ಚೆ ಮಾಡಿ ಒಂದು ಅಭಿಪ್ರಾಯಕ್ಕೆ ಬಂದು ಕೆಲವಕ್ಕೆ ಮಾಡಿದ್ದೇನೆ. ಹಂಗಂತ ಹೇಳಿ ಹೋಗಿ ಎಲ್ಲ ಕಡೆಯೂ ಪ್ರಚಾರ ಮಾಡೋದಲ್ಲ. ಬಟ್ ಇರುವಂತ ಇಶ್ಯೂಸ್ನ ಲೋಕಲ್ ಇಶ್ಯೂ, ಲೋಕಲ್ ಲೀಡರ್ಶಿಪ್ಪು, ಕೆಲವಿರುವಂತಹ ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡಿಸಿ ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಮಾಡಬೇಕು ಅಂತೇಳಿ ಒಂದು ನಿಮಿಷ ಆಂಜನೇಯ ಪ್ಲೀಸ್. ನಿಮ್ಗೆ ಬಹಳ ಗೌರವದಿಂದ ಸೋಷಿಯಲ್ ಡಿಸ್ಟೆನ್ಸ್ ಕೊಟ್ಟಿದ್ದೀನಿ. ನೀವು ನೀವೇ ಮಾತಾಡಿದ್ರೆ ಸ್ಟೇಜ್ ಕೊಡ್ತೀನಿ. ದಯವಿಟ್ಟು ನಾವೇನ್ ಮಾತಾಡ್ತೀವಿ ಅಂತ ಕೇಳಬೇಕು. ಶುಡ್ ನಾಟ್ ಡಿಸ್ಟರ್ಬೆನ್ಸ್. ಇದನ್ನ ತಾವು ಈ ಸಂದರ್ಭದಲ್ಲಿ ಲೋಕಲ್ ಬಾಡೀಸ್ ಎಲೆಕ್ಷನ್ಸ್ ಏನಿದೆ, ಇದು ಬಂದ್ರೆ ಒಂದು ಅಸೆಂಬ್ಲಿ ಒಂದೇ, ನಮ್ಮ ಗ್ರಾಮ ಪಂಚಾಯತಿ ಒಂದೇ ಎಲೆಕ್ಷನ್, ಕೂಡಲೇ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಒಂದು 3 ತಿಂಗಳಲ್ಲಿ ಬಂದೇ ಬರ್ತದೆ, ತಾಲೂಕು ಪಂಚಾಯತ್ ಎಲೆಕ್ಷನ್ಸ್ ಬಂದೇ ಬರ್ತದೆ, ಮತ್ತು ಬೆಂಗಳೂರು ಸಿಟಿಲೂ ಎಲೆಕ್ಷನ್ ಆಗಬೇಕು ಅಂತೇಳಿ ಕಾರ್ಯ ಘೋಷಣೆ ಆಗೋಗಿದೆ. ಅವರು ಮುಂದಕ್ಕೆ ಹಾಕ್ಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ಬೋದು ಕೂಡ, 1 ತಿಂಗಳು ಮುಂದಕ್ಕೆ ಹೋಗ್ಬೋದು, 2 ತಿಂಗಳು ಮುಂದಕ್ಕೆ ಬಿಟ್ಟರೆ ಮಾರ್ಚ್ ಏಪ್ರಿಲ್ ಒಳಗಡೆ ಎಲೆಕ್ಷನ್ ಮಾಡಲೇಬೇಕಾದ ಒಂದು ಕಡ್ಡಾಯ ಇದೆ. ಇದಕ್ಕೆ ನಾವು ಸಿದ್ಧತೆ ಮಾಡಿಕೊಳ್ಬೇಕು. ಇಲ್ಲ 150 ಕಾರು ಮಾಡಲಿ, 198 ಕಾರು ಮಾಡಲಿ, ಇದು ಇಡೀ ಬೆಂಗಳೂರು ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ ಮತ್ತು ಬೇರೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಮುಂದಿನ ದಿಕ್ಕಿಗೆ ನಮ್ಮ ರಾಜ್ಯಕ್ಕೆ ಯಾವ ದಿಕ್ಕಿನಲ್ಲಿ ನಮ್ಮ ಕಾರ್ಯಕರ್ತರು ಮುಂದಕ್ಕೆ ಹೋಗಬೇಕು ಮತದಾರರು ಅನ್ನೋದನ್ನ ಒಂದು ಸೆಟ್ ಮಾಡ್ಕೊಂಡು ಅಜೆಂಡಾ ಸೆಟ್ ಮಾಡ್ಕೊಂಡು ರಾಜಸ್ಥಾನದಲ್ಲೂ ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಇದೇ ಸಂದರ್ಭ ಕೂಡ ಇತ್ತು. ಅಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳನ್ನ ನಮ್ಮ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷವಾಗಿ ಇಟ್ಕೊಂಡು ಉಳಿಸ್ಕೊಂಡು ಬಂದದನ್ನ ತಾವೆಲ್ಲ ಗಮನಿಸಿದ್ದೀರಿ. ಅದು ಒಂದು ಫೌಂಡೇಶನ್ ಆಗಿದೆ. ಸೊ ಅದರಿಂದ ಎಲ್ಲರೂ ಕೂಡ ಎಷ್ಟೇ ದೊಡ್ಡ ನಾಯಕರಾಗಿದ್ದರು ಕೂಡ ನಮ್ಮ ಬೂತು, ನಮ್ಮ ವಾರ್ಡು, ನಮ್ಮ ಮೆಂಬರು ಅವ್ರನ್ನ ಗೆಲ್ಲಿಸ್ಲಿಕ್ಕೆ ನೀವೆಲ್ಲ ತರದ ಕಾರ್ಯಕ್ರಮವನ್ನು ನೀವು ರೂಪಿಸಲೇಬೇಕಾಗ್ತದೆ. ಇದು ಬಹಳ ಮಹತ್ವವಾದದ್ದು. ನಮ್ಮ ಕಾರ್ಯಕರ್ತರು ಅವರು ನಮ್ಮ ಎಲೆಕ್ಷನ್ ಮಾಡುವಾಗ ನಾವು ಎಲೆಕ್ಷನ್ ಮಾಡಲಿಲ್ಲ ಅಂತಂದ್ರೆ ಬಹಳ ತಪ್ಪಾಗ್ತದೆ. ಈ ದಿಕ್ಕಿನಲ್ಲಿ ತಾವೆಲ್ಲ ಕಂಪಲ್ಸರಿಯಾಗಿ ಇವತ್ತು ಗ್ರಾಮ ಪಂಚಾಯತ್ ಎಲೆಕ್ಷನ್ನ ತಾವು ಜವಾಬ್ದಾರಿ ತೆಗೆದುಕೊಂಡು ಮಾಡಲೇಬೇಕಾಗ್ತದೆ. ಇದರಲ್ಲಿ ಯಾವ ಥರದ ಇಲ್ಲ. ಇದು ಅಕೌಂಟಬಿಲಿಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಮ್ಗೆ ಇರೋಂಥ ಒಂದು ಜವಾಬ್ದಾರಿ
ನಾವೆಲ್ಲ ಜಿಲ್ಲಾ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೇವೆ, ಶಾಸಕರಾಗಿ ಕೆಲಸ ಮಾಡಿದ್ದೇವೆ. ಇನ್ನೊಬ್ಬ ಶಾಸಕರನ್ನ ನಾವು ಬೆಳೆಸಲಿಲ್ಲ ಅಂತಂದ್ರೆ, ಇನ್ನೊಂದು ತಾಲೂಕಲ್ಲಿ ನಾವು ಒಳ್ಳೆ ಉತ್ತಮವಾದಂತಹ ರಿಸಲ್ಟ್ ಬರಲಿಲ್ಲ, ನಾವ್ಯಾರು ಲೀಡರ್ಗಳಾಗ್ಲಿಕ್ಕೆ ನಮ್ಗೆ ಅರ್ಹತೆ ಇರುವುದಿಲ್ಲ ಅಂತ ಹೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಆದ್ರಿಂದ ನಮ್ಮ ಹಿಸ್ಟ್ರಿ ಏನಪ್ಪ ಅಂದ್ರೆ, ನಮ್ಮಲ್ಲಿ ನಾವೇ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಕೂಡ ಬರ್ತದೆ. ಆದ್ರಿಂದ ದಯವಿಟ್ಟು ಕೆಲವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಕೇಳ್ಕೊಂಡ್ರು, ಇಲ್ಲಪ್ಪ ನನಗೆ ಎರಡನೇ ತಾಲೂಕು ಆಗ್ಬೇಡ, ನಾನು ಒಂದೇ ತಾಲೂಕು. ಇದು ಮೊದಲನೇ ಸಭೆಯಲ್ಲಿ ತೀರ್ಮಾನ ಆಯಿತು. ಹಿರಿಯ ನಾಯಕರುಗಳ ಸಭೆಯಲ್ಲಿ ದಿನೇಶ್ ಗುರುನಾಡೇ ಇದಕ್ಕಷ್ಟು ಪ್ರಸ್ತಾವನೆ ಮಾಡಿದ್ರು. ಒಂದೊಂದು ಜಿಲ್ಲೆ, ಒಂದೊಂದು ತಾಲೂಕನ, ಒಂದೆರಡು ಮೂರು ತಾಲೂಕನ, ಅಜಸಿಂಗ್ ತಾಲೂಕನ್ನ, ಪಕ್ಕಪಕ್ಕದವನ್ನ ಬೇರೆ ಬೇರೆ ವಹಿಸ್ಬೇಕು ಅಂತೇಳಿ ಅವರೇ ಫಸ್ಟ್ ಇದನ್ನ ಪ್ರಾರಂಭ ಮಾಡಿದ್ರು. ನಾನು ವ್ಯಾಪಕವಾಗಿ ಚರ್ಚೆ ಮಾಡಿದ್ದೀನಿ. ಕೆಲವು ಸ್ಮಾಲ್ ಸ್ಮಾಲ್ ಡಿಫ್ರೆನ್ಸಸ್ ಇರ್ಬೋದು, ನಾವು ಆಗಿರೋಂಥ ಲಿಸ್ಟ್ ಎಲ್ಲ ಕರೆಕ್ಟಾಗಿ ಮಾಡಿದ್ದೀವಿ ಅಂತ ನಾನು ಹೇಳುದಿಲ್ಲ. ಬಟ್ ಇಟ್ ಈಸ್ ಎ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ, ತಾವು ದಯವಿಟ್ಟು ಅನ್ಯತ ಭಾವನೆ ಮಾಡಿದೆ. ಯಾರು ಸ್ಮಾಲ್ ಹೆಚ್ಚು ಕಮ್ಮಿ ಇದ್ರೆ ಬೇಕಾದ್ರೆ ಬೆಟರ್ ಸೆಪ್ರೇಟ್ ಥಿಂಗ್ಸ್. ಬಟ್ ಎಲ್ಲರೂ ಕೂಡ ಜವಾಬ್ದಾರಿ ಇದೆ, ಈ ಕಾರ್ಯ ಕೆಲಸ ಮಾಡಬೇಕಾಗ್ತದೆ. ಈಗ ಮೊನ್ನೆ ನಾವು ನಮ್ಮ ಹಿರಿಯ ನಾಯಕರುಗಳ ಸಭೆಯನ್ನ ಮೊದಲು ಒಂದು 45 ಜನಕ್ಕೆ ನಿಂತಿದ್ವಿ. ಈಗ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ, ಎಕ್ಸ್ಪ್ಯಾಂಡ್ ಮಾಡಿ ಸ್ವಲ್ಪ ಶಾಸಕರಿಗೆ, ಸ್ಥಳೀಯ ಸಂಸ್ಥೆಗೆ, ಸೆಕೆಂಡ್ ಲೇಡೀಸ್ ಕೂಡ ನಾನು ಆಹ್ವಾನ ಮಾಡಿದ್ದೆ. ಒಂದು 75 ಜನಕ್ಕೆ ಒಂದು 62-63 ಜನ ಬಂದಿದ್ದು, ಸುಮಾರು 9 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೇವೆ. ಒಳ್ಳೊಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ವ್ಯಾಪಕವಾಗಿ ನಮ್ಮಲ್ಲಿ ಯಾರು ನಾವು ಸೋತಿದ್ದೇವೆ, ಅಸೆಂಬ್ಲಿಯಲ್ಲಿ ಯಾಕೆ ಹೆಚ್ಚು ಕಮ್ಮಿ ಆಯಿತು, ಪಾರ್ಲಿಮೆಂಟ್ ಅಲ್ಲಿ ಹೆಚ್ಚು ಕಮ್ಮಿ ಆಯಿತು, ಲೋಕಲ್ ಬಾಡೀಸ್ ಅಲ್ಲಿ ನಮ್ಮ ಬೈ ಎಲೆಕ್ಷನ್ ಅಲ್ಲಿ ಯಾಕೆ ಹೆಚ್ಚು ಕಮ್ಮಿ ಆಯಿತು, ಇವೆಲ್ಲ ಕೂಡ ವ್ಯಾಪಕವಾಗಿ ನಾನು ಚರ್ಚೆ ಮಾಡಿದ್ದೆ. ನನಗೆ ಸುರ್ಜಿವಾಲ ಸರ್ ಎಸ್ ಅಷ್ಟು ರಿಪೋರ್ಟ್ ಆನ್ ಎಂಟೈರ್ ಡಿಸ್ಕಷನ್ ವಾಟ್ ಹಸ್ ಟೇಕನ್ ಪ್ಲೇಸ್, ವಿಚ್ ಹಸ್ ಬಿನ್ ಎವ್ರಿ ಬಿಟ್ ಆಫ್ ಸಜೆಷನ್ ಗಿವನ್ ಬೈ ಆಲ್ ದಿ ಸೀನಿಯರ್ ಲೀಡರ್ಸ್ ವಿಲ್ ಬಿ ಡೆಫಿನೆಟ್ಲಿ ಪ್ಲೇಸ್ ಬಿಫೋರ್ ಆಲ್ರೆಡಿ ಅಬ್ಸರ್ವರ್ಸ್ ಯಶೋಮತಿ ಠಾಕೂರ್ ಹಸ್ ಅಬ್ಸರ್ವ್ ಶಿಯರ್ ಕಮಿ ಶಿಯಾದಾಸ್ ರಿಪೋರ್ಟೆಡ್ ವಾಟ್ ಎವರ್ ದಿ ಡೆಲಿಬ್ರೇಷನ್ ಹಸ್ ಟೇಕನ್ ಪ್ಲೇಸ್. ಬಟ್ ಇನ್ ಸ್ಪೈಟ್ ಆಫ್ ದಟ್ ಐ ಆಮ್ ಗೋಯಿಂಗ್ ಟು ಸಬ್ಮಿಟ್ ಎ ಡೀಟೇಲ್, ಎಸ್ ಆಸ್ಕ್ ಯು ಟು ಸಬ್ಮಿಟ್ ಎ ಡೀಟೇಲ್ ರಿಪೋರ್ಟ್ ವಿಚ್ ಎವ್ರಿ ಒನ್ ಸಜೆಷನ್ ವಿಚ್ ಹಸ್ ಬಿನ್ ದೇರ್ ಇನ್ ಇಂಟರ್ ಆಫ್ ದ ಪಾರ್ಟಿ. ಅಟ್ ದ ಸೇಮ್ ಟೈಮ್ ಅವರು ಕೂಡ ಎಸ್ ಪ್ಲಾನ್ ಟು ಡಿಸ್ಕಸ್ ವಿತ್ ವೇರಿಯಸ್ ಸೀನಿಯರ್ ಲೀಡರ್ಸ್ of the state, which he can express very clearly in the interest of the party, because we all have to work together. Manne nadadanta sandarbhadalli kuda mundina chunavanegalu kuda iga moonu chunavane bande bartade, tangutade parliament erdu assembly, adu namge bada dodda challenging course. Iga naavu illi prarambha madidaga namma pakshada ondu morale anna ee sandarbhadalli naavu erdu sootidivi ant heli namma karyakartarige ಶಕ್ತಿ ಒಂದು ಮೆಸೇಜ್ ಅನ್ನ ಕೊಡಕ್ಕೆ ನಮ್ಮ ಕೇಳ ಆಗಿಲ್ಲ. ಇದನ್ನ ತುಂಬುವಂತ ಕೆಲಸ ಈ ಸಂದರ್ಭದಲ್ಲಿ ಆಗ್ಬೇಕು. ನನಗೆ ಒಂದು ಸಂತೋಷವಾದ ವಿಚಾರ ತಮ್ಗೆ ಹೇಳಬೇಕು, ನಾನು ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ಸ್ ನಾವೆಲ್ಲ ಇದಕ್ಕೆ ಹೋಗಿದ್ದೋ ಮಸ್ಕಿಗೆ, ಇಡೀ ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರು, ಆ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟ ನಾಯಕರು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಇವತ್ತು ಅವರೆಲ್ಲ ಸೇರಿ ಒಂದು ಅಭ್ಯರ್ಥಿಯನ್ನ ತೀರ್ಮಾನ ಮಾಡಿದ್ದಾರೆ. ನಮ್ಮಲ್ಲಿ ಯಾವ ಥರದ ಡಿಫ್ರೆನ್ಸ್ ಇಲ್ಲ. ಸುಮಾರು 30-35 ಸಾವಿರ ಜನ ಆ ಒಂದು ಪಕ್ಷದ ಸೇರ್ಪಡೆಯಲ್ಲಿ ಇವತ್ತು ಯಾರು ಸುಮಾರು 200 ಓಟಲ್ಲಿ ಸೋತಿದ್ರು ಅವ್ರನ್ನ ನಾವು ಸೇರಿಸ್ಕೊಂಡಿದ್ದೇವೆ. ಅಲ್ಲಿ ಒಂದು ದೊಡ್ಡ ಸಮಾವೇಶ ಕೂಡ ಇವತ್ತು ಆಯಿತು. ಸೊ ಮುಂದಕ್ಕೆ ಅವರೇ ಪ್ರತಿಯೊಂದು ಕೂಡ ಪ್ರತಿಯೊಂದು ಪಂಚಾಯತ್ಗೆ ಕೂಡ ಜವಾಬ್ದಾರಿ ತೆಗೆದುಕೊಳ್ಳಿಕ್ಕೆ ಈಗಾಗಲೇ 3-4 ಜಿಲ್ಲೆಯ ನಾಯಕರುಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ನಾನು ಕೂಡ ಈಗಾಗಲೇ ಬಸವ ಕಲ್ಯಾಣಕ್ಕೆ ಹೋಗಿದ್ದೆ. ಈಗಾಗಲೇ ನಮ್ಮ ಬಳ್ಳಾರಿ ಜಿಲ್ಲೆ, ಬೀದರ್, ಇವೆಲ್ಲ ನಾರ್ತ್ ಕೇಂದ್ರ, ಉಡುಪಿ ಇವನ್ನೆಲ್ಲ ಪ್ರವಾಸ ಮಾಡಿಕೊಂಡು ನಾನು ಬಂದಿದ್ದೇನೆ. ಕಾರ್ಯಕರ್ತರೆಲ್ಲ ಉಪ್ಪಾಗಿದ್ದಾರೆ. ಈಗ ನಾವು ಸರಿಯಾದ ದಿಕ್ಕಲ್ಲಿ ನಾವು ತೆಗೆದುಕೊಂಡು ಹೋಗಬೇಕಾಗಿದೆ. ತೆಗೆದುಕೊಂಡು ಹೋಗಿ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ಮಾರ್ಗದರ್ಶನವನ್ನು ನಾವು ಕೊಡಬೇಕಾಗಿದೆ. ಈ ಸಂದರ್ಭದಲ್ಲಿ ಇವತ್ತು ತಮ್ಮ ಸಹಕಾರ ಇಲ್ಲಿ ಬಹಳ ಅವಶ್ಯಕವಿದೆ. ಕಾರ್ಯಕರ್ತರು ನಾವು ಯಾವ ರೀತಿ ಬಳಸ್ಕೊಂಡು ಎಲ್ಲರಿಗೂ ಕೊಟ್ಟು ಹೊಸ ಮುಖಗಳು ಕೊಡುವಂಥ ಅವಕಾಶ ಕೊಟ್ಟು ನಮ್ಮಲ್ಲಿ ಏನು ತಪ್ಪುಗಳಿಂದ ಆಗಿದೆ ಅದನ್ನೆಲ್ಲ ನಾವು ಸರಿ ಮಾಡಿಕೊಂಡು ಮುಂದಿನ ಈ ಒಂದು ಬೈ ಎಲೆಕ್ಷನ್ಗಳನ್ನ ಮತ್ತು ಈ ಗ್ರಾಮ ಪಂಚಾಯತ್, ಇದು ನಾನು ಒಬ್ಬನ ಜವಾಬ್ದಾರಿ, ನಾನೊಬ್ಬನ ಕೈಯಲ್ಲಿ ಇಲ್ಲ, ಶಾಸಕಾಂಗ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು, ಈ ಸೀನಿಯರ್ ಲೀಡರ್ಸ್ ಎಲ್ಲರಿಗೂ ಆಗ್ತದೆ. ನೀವೆಲ್ಲ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ಅಕೌಂಟಬಿಲಿಟಿ ತೆಗೆದುಕೊಂಡು ಮಾತ್ರ ಸಾಧ್ಯ. ಕಾಂಗ್ರೆಸ್ ಪಕ್ಷ ನಿಮಗೆ ಹಸ್ತಾಕ್ಬಿಟ್ಟಿದೆ, ಸಿಂಪಲ್ ಕೊಟ್ಟಿದ್ದೀರಿ, ಕೆಲವರು ಗೆದ್ದಿದ್ದೀರಿ, ಕೆಲವರು ಸೋತಿದ್ದೀರಿ, ನೀವೆಲ್ಲ ನಾಯಕರುಗಳಾಗಿದ್ದೀರಿ, ನೀವು ಬರೀ ನಾಯಕರುಗಳ ನಾವು ಇವತ್ತು ಆಹ್ವಾನಿಸಿದ್ದೀವಿ. ನೀವು ಪಕ್ಷಕ್ಕೆ ಮತ್ತೆ ವಾಪಸ್ ಡೆಲಿವರಿ ಮಾಡಿಲ್ಲ ಅಂದ್ರೆ, ಗೆಲುವನ್ನು ಡೆಲಿವರಿ ಮಾಡಿಲ್ಲ ಅಂತಂದ್ರೆ ಆ ನಾಯಕತ್ವದ ಸ್ಟೇಟಸ್ ನಾವು ಕಳ್ಕೊಬೇಕು. ಆ
ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ನಿಮ್ಮ ಟ್ರೈಲರ್ ಹಾಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ನಿಮ್ಮನ್ನ ಆಹ್ವಾನಿಸಿದ್ದೇವೆ. ದಯವಿಟ್ಟು ಮುಕ್ತ ಮನಸ್ಸಿನಿಂದ ತಾವು ಚರ್ಚೆ ಮಾಡಬೇಕು. ಈಗ ಮುಂದೊಂದು ದಿನಗಳಲ್ಲಿ ಈಗ ಒಂದು ಪಂಚಾಯತ್ ಎಲೆಕ್ಷನ್ಸ್ ಬರ್ತಾ ಇದೆ. ಈಗ ನಾನು ನಮ್ಮ ಕೋಆರ್ಡಿನೇಟರ್ಗಳನ್ನ ಹಾಕ್ತೀವಿ, ಶಾಸಕರನ್ನ ಹಾಕ್ತೀವಿ, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಲಿಕ್ಕೆ, ಮುಂದಿನ ದಿನದಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾನ ಸ್ಟ್ರಾಂಗ್ ಮಾಡಲಿಕ್ಕೆ, ಪ್ರತಿ ಬೂತ್ ಪ್ರತಿಯೊಬ್ಬ ಮತದಾರನ ಸಾರಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ದೊಡ್ಡ ಅವಕಾಶ. ನೀವು ಏನು ಈ ಡಿಫಿನೇಟ್ ಕ್ಯಾಂಡಿಡೇಟ್ಸ್ ಏನಿದ್ದೀರಿ, ನೀವು ಎಮ್ ಎಲ್ ಎಗಳಿದ್ದೀರಿ, ನಾವೊಂದು ಫಾರ್ಮೆಟ್ ನಾವು ಕೊಡ್ತೀವಿ, ಇಲ್ಲೇ ನೀವು ಪ್ರಾರಂಭ ಮಾಡಬೇಕು. ಬೂತ್ ಕಮಿಟಿನ ಬೇಕಾದ್ರೆ ಈಗಲೇ ನೀವು ರೆಡಿ ಮಾಡ್ಕೊಳ್ಳಿ, ನೆಕ್ಸ್ಟ್ ಬೂತ್ ಕಮಿಟಿ ಯಾವ ರೀತಿ ಆಗ್ಬೇಕು ಅಂತ ಅದಕ್ಕೊಂದು ಫಾರ್ಮೆಟ್ ನಾವು ಸಪ್ರೇಟ್ ಕೊಡ್ತೀವಿ. ಸೊ ಇದನ್ನ ನಾವು ನಾವೇ ನಾವು ಕೆಲವೆಲ್ಲ ನೀವು ಏನಪ್ಪ ಇವನು ಕೇಳಬೇಕು ಅಂತ ಹೇಳ್ತಾರೆ, ನಾವು ಎಷ್ಟೇ ನಾವು ಹೋಗ್ಬೇಕಾ ಬೂತ್ ಹೋಗ್ಬೇಕು ಅಂತ ಕೆಲವು ಮಾತಾಡ್ಬೋದು. ಇದು ಪಕ್ಷದ ಆದೇಶ ಇಲ್ಲ. ಎಷ್ಟೇ ದೊಡ್ಡ ಲೀಡರ್ ಆದರೂ ನೀವು ಪಿ ಸಿ ಸಿ ಮೆಂಬರ್ ಆಗಿ ಬರಬೇಕು, ನೀವು ಕೆ ಪಿ ಸಿ ಸಿ ಮೆಂಬರ್ ಆಗಿ ಬರಬೇಕು ಅಂದ್ರೆ ನಿಮ್ಮ ಬೂತಿನ ಪ್ರತಿನಿಧಿಗಳಾಗೇ ನೀವು ಬರಬೇಕು, ಬೂತಿನ ಪ್ರತಿನಿಧಿಗಳಾಗಿ ಬರಬೇಕು. ನಾನು ಈಗ ಈ ಪಂಚಾಯತ್ ಎಲೆಕ್ಷನ್ ಟೈಮಲ್ಲಿ ಆ್ಯಪ್ ನಿಮ್ಗೆ ಕೊಡಿದ್ದೀನಿ, ಬಟ್ ಆ ಫಾರ್ಮೆಟ್ ನಾನು ಕೊಡ್ತೀನಿ. ಆಮೇಲೆ ಅದಕ್ಕೆಲ್ಲ ಫೋಟೋಗ್ರಾಫ್ಸ್ ತಗೊಂಡೋಗಿ ಲೀಡರ್ಗಳೆಲ್ಲ ಹೋಗಿ ಮಾಡಿ ಅದೊಂದು ಸಿಸ್ಟಮ್ ಅನ್ನ ನಾವು ಹೊಸದಾಗಿ ತಯಾರು ಮಾಡಬೇಕಾಗ್ತದೆ. ಹಿಂದೆ ಡಾಕ್ಟರ್ ಪರಮೇಶ್ವರ್ ಮಾಡಿದ್ರು, ಬಟ್ ಪರಮೇಶ್ವರ್ ಏನು ಮಾಡಿದ್ದು ಕೂಡ ಇತ್ತು. ಅದೇನಂತ ಅಂದ್ರೆ ಕೆಲವು ಲೀಡರ್ಗಳು ಮನೆಗಳಲ್ಲಿ ಕೂತ್ಕೊಂಡು ಮಾಡಿಕೊಂಡಿದ್ರು, ಈಗ ಅದನ್ನ ಕಂಪಲ್ಸರಿ ಆ ಬೂತಲ್ಲೇ ಹೋಗಿ ಎನ್ರೋಲ್ ಮಾಡಿಕೊಂಡು ಬರುವಂತದ್ದು, ಜಿ ಪಿ ಎಸ್ ಸಿಸ್ಟಮ್ ಮಾಡುವಂತದ್ದು, ನಮ್ಮ ಆ್ಯಪ್ ಅನ್ನು ಪ್ರಜಾಪ್ರತಿನಿಧಿ ಅಂತೇಳಿ ಒಂದು ಆ್ಯಪ್ ಅನ್ನು ಕೂಡ ನಾವು ತೀರ್ಮಾನ ಮಾಡಿದ್ದೇವೆ. ಅದನ್ನ ಸದ್ಯದಲ್ಲೇ ಈ ಪಂಚಾಯತ್ ಎಲೆಕ್ಷನ್ ಹೀಗೆ ಕೊಟ್ಬಿಡ್ಬೋದು. ನಾನು ಸ್ವಲ್ಪ ಎಲೆಕ್ಷನ್ ಅವನು ಲೀಡ್ ಮಾಡ್ಕೊಂಡಿದ್ರಿ ಇವನು ಲೀಡ್ ಮಾಡ್ಕೊಂಡಿದ್ದೀನಿ ಅಂತ ಗೊಂದಲ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ಅದನ್ನ ನಾನು ಈ ಆ್ಯಪ್ ನಿಮ್ಗೆ ನಾನು ಡಿಸ್ಕ್ಲೋಸ್ ಮಾಡಿದ್ರು. ಬಟ್ ಮೆಂಬರ್ಶಿಪ್ ಬೂತ್ ಕಮಿಟಿನ ಯಾವ ರೀತಿ ಮಾಡಬೇಕಾಗ್ತದೆ ಅಂತೇಳಿ ನಾನು ನಿಮ್ಗೆ ಅದನ್ನ ಕೊಡ್ತೇನೆ. ಈ ಮಧ್ಯದಲ್ಲಿ ತಮಗೆ ಇನ್ನೊಂದು ನಾನು ಪಕ್ಷದ ವತಿಯಿಂದ ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ ಭೇಟಿ ಮಾಡಿದಾಗ ಅವರು ಚಾಲಕರ ಘಟಕವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಅವರು ನಮಗೆ ಕೆಲವು ಸಂದೇಶವನ್ನು ಕೊಟ್ಟಿದ್ದಾರೆ. ಕೋಪರೇಷನ್ ಸೆಲ್ ನ ಮಾಡಬೇಕು ಅಂತೇಳಿ ಏನೇ ಮಾಡಿದ್ರು ಕೂಡ ಪಕ್ಷಾತೀತವಾಗಿ ಕೂಡ ಪಾರ್ಟಿ ಇಲ್ಲಿ ಬಹಳ ಇಂಪಾರ್ಟೆಂಟ್. ಇಲ್ಲಿ ಗೌರ್ಮೆಂಟ್ ನಮ್ಮ ಸಹಕಾರ ಮಂತ್ರಿ ಅಂತ ನನಗೆ ಅನುಭವ ಇದೆ. ಎಲ್ಲ ಗೌರ್ಮೆಂಟ್ ಹೆಂಗೆ ಇರ್ತಾರೆ ಹಂಗೆ ಮಾಡ್ಕೊಂಡು ಹೋಗ್ತಾರೆ, ಅದೆಲ್ಲ ಇದೆ. ಅದಕ್ಕೆ ಕೋಪರೇಷನ್ ಸೆಲ್, ಸಹಕಾರ ಸೆಲ್ ಘಟಕ, ಚಾಲಕರ ಘಟಕ ಮತ್ತು ಬೇರೆ ಇನ್ನೊಂದು ಎರಡು ಮೂರು ಘಟಕಗಳಿದೆ. ಅದನ್ನು ಹೊಸದಾಗಿ ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೇವೆ. ಸದ್ಯದಲ್ಲಿ ಸಂದೇಶಗಳನ್ನು ಕೊಡ್ತಾ ಇದ್ದೇವೆ. ಆಮೇಲೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗೆ ನಮ್ಮ ಬ್ಲಾಕ್ಗಳು ಡಿಫಿಡೆಂಟ್ ಕ್ಯಾಂಡಿಡೇಟ್ಸು ನೀವು ಏನಿದ್ದೀರಿ ಎಲ್ಲ ಜವಾಬ್ದಾರಿ ತೆಗೆದುಕೊಂಡು ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ. ಕೆಲವು ರಿವ್ಯೂಗಳನ್ನು ಕೂಡ ಮಾಡೋರಿದ್ದೇವೆ. ಈಗ ಇದೊಂದು ಅವಕಾಶ. ಈ ಎಲೆಕ್ಷನ್ ಸಂದರ್ಭದಲ್ಲಿ ಯಾರು ಆಕ್ಟಿವ್ ಆಗಿರಲಿಲ್ಲ, ಯಾರು ಬರೀ ಡಿಫಿಡ್ ಪಾರ್ಟಿ ಬೇಸ್ಡ್ ಲೀಡರ್ಶಿಪ್ ನಡೀಬೇಕು, ಕ್ಯಾಂಡಿಡೇಟು ಎಮ್ ಎಲ್ ಎ ಬೇಸ್ಡ್ ಲೀಡರ್ಶಿಪ್ ಅಲ್ಲ. ಎಮ್ ಎಲ್ ಎ ಹೋದ್ರೆ ಅವ್ರ ಜೊತೆ ಎಲ್ಲ ಮಾಡ್ಕೊಳ್ಬೇಕಂತದ್ದು ಕೂಡ ನಾವೆಲ್ಲ ಈ ಮೊನ್ನೆ ಬೇಕಾದಷ್ಟು ಎಲೆಕ್ಷನ್ಸ್ಗಳಲ್ಲಿ ನಾವೆಲ್ಲ ಗಮನಿಸಿದ್ದೇವೆ. ಇದನ್ನ ತಡೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮದೇ ಆದಂಥ ಒಂದು ಹೊಸ ಪದ್ಧತಿಯನ್ನು, ಬೇರೆ ಪಕ್ಷದಲ್ಲಿ ಇರುವಂತಹ ಕೆಲವು ಪದ್ಧತಿಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಇದಕ್ಕೆ ನೀವೆಲ್ಲ ಸೇರಿ ಸಹಕಾರ ಕೊಡಬೇಕು. 10 ವರ್ಷದಿಂದ ಕೆಲವರು ಇಟ್ಕೊಂಡಿದ್ದೀರಿ, 15 ವರ್ಷದಿಂದ ಕೆಲವರು ಇಟ್ಕೊಂಡಿದ್ದೀರಿ, 12 ವರ್ಷದಿಂದ ಇದ್ದಾರೆ, 7 ವರ್ಷದಿಂದ ಇದ್ದಾರೆ. ನನಗೆ ಎ ಸಿ ಸಿಯಿಂದ ಹೇಳಿದ್ದಾರೆ 3 ವರ್ಷದ ಮೇಲೆ ಎಲ್ಲರೂ ನೀವು ಹೊಸದಾಗಿ ಬದಲಾವಣೆ ಮಾಡಬೇಕು ಅಂತೇಳಿ ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ, ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಸೊ ಆ ದಿನದಲ್ಲಿ ನೀವೆಲ್ಲ ಸೇರಿ ನೀವು ಸಹಕಾರವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಎಷ್ಟೇ ಎಲ್ಲ ಘಟಕಗಳು ಕೂಡ ಪಂಚಾಯತಿ ಮಟ್ಟದಲ್ಲಿ ಘಟಕಗಳು ಪ್ರಾರಂಭ ಆಗಬೇಕು. ಏನೇನು ನಮ್ಮ ಸೆಲ್ಗಳಿದೆ ಆ ಸೆಲ್ ಘಟಕದಲ್ಲಿ ಪಂಚಾಯತಿ ಲೆವೆಲಲ್ಲೂ ಇರಬೇಕು. ಒಂದು ಘಟಕದಲ್ಲಿ ಅವಕಾಶ ಇದ್ರೆ ಇನ್ನೊಂದು ಘಟಕದಲ್ಲಿ ಒಂದು ಅವಕಾಶ ಇದೆ. ಮೇನ್ ಕಾಂಗ್ರೆಸ್ ಇದ್ರೆ ಘಟಕದಲ್ಲಿ ಇರಬಾರ್ದು, ಘಟಕದಲ್ಲಿ ಇದ್ರೆ ಮೇನ್ ಕಾಂಗ್ರೆಸ್ ಇರಬಾರ್ದು. ಈ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ನಾವು ರೂಪಿ ಆದಷ್ಟು ಜಾಸ್ತಿ ಕಾರ್ಯಕರ್ತನ ರೋಪ್ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಈ ಮುಂದಕ್ಕೆ ಮಾಹಿತಿ ತಂತ್ರಜ್ಞಾನಕ್ಕೆ ಒಂದು ದೊಡ್ಡ ಶಕ್ತಿ ಕೊಡಲಿಕ್ಕೆ ಈಗ ಅದನ್ನು ನಾವು ರೂಪಿಸಿದ್ದೇವೆ. ಅದು ಬಹಳ ಮುಖ್ಯವಾದ. ನಿನ್ನೆ ನನಗೆ ಯಾರೋ ನಮ್ಮ ಮಾಹಿತಿ ತಂತ್ರಜ್ಞಾನ ಬೇರೆ ಪಾರ್ಟಿಗಳು ಸಿಕ್ಕಿದ್ರು, ನನ್ನ ಹೆಸರನ್ನು ಹೇಳಕ್ಕೆ ಮುಗ್ತಾ ಇರಲಿಲ್ಲ. 3,000 ಜನ ವಿತೌಟ್ ಪೇಮೆಂಟ್ ಕೆಲಸ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಬೇರೆ ಪಾರ್ಟಿ 3,000 ಜನ ವಿತೌಟ್ ಎನಿ ಪೇಮೆಂಟ್ ದೇ ಆರ್ ವರ್ಕಿಂಗ್ ಇನ್ ದಟ್ ಪೊಲಿಟಿಕಲ್ ಪಾರ್ಟಿ. ಇದು ನಮಗೆ ದೊಡ್ಡ ಅಲಾರಿಂಗ್ ವಿಚಾರ. ಸೊ ಅದಕ್ಕೆ ನಾನು ಪ್ರತಿ ಬೂತಲ್ಲೂ ಕೂಡ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಅನ್ನು ನಾವು ಶಕ್ತಿಶಾಲಿ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮ ರೂಪಿಸಿದ್ದೆ. ತಾವೆಲ್ಲ ಜವಾಬ್ದಾರಿ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಹೋಗಿ
ಮಿನಿಸ್ಟರ್ನ ಕನ್ವೀನರ್ ಮಾಡಲಿಕ್ಕೆ ಈಗಾಗಲೇ ಸೋನಿಯಾ ಗಾಂಧಿ ಅವರು ನೇಮಕ ಮಾಡಿದ್ದಾರೆ. ಅವರಿಗೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಎಲ್ಲ ಶಾಸಕರನ್ನ ಓಪನ್ ಮಾಡ್ತಾ ಇದ್ದೇವೆ. ಡಿಫಿಟೆಡ್ ಕ್ಯಾಂಡಿಡೇಟ್ ಕೂಡ ನಾವು ಓಪನ್ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಬರೀ ನಂದು ಸಿ ಎಂ ಪಿ ನಾಯಕರು ಇಲ್ಲಿ ಸ್ಟೇಟ್ ಲೆವೆಲ್ ನಾಯಕರು ಅಲ್ಲ, ನಿಮ್ಮಲ್ಲಿ ಸೋತವರು ಇರ್ಬೋದು, ಗೆದ್ದವರು ಇರ್ಬೋದು, ನೀವೇನು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಇಡೀ ರಾಜಕೀಯ ಪಕ್ಷ ಮಾಡಬೇಕು, ನಿಮ್ಮನ್ನೆಲ್ಲ ನಾವು ನಾಯಕರುಗಳ ಮಾಡಬೇಕು. ಇವತ್ತು ಫ್ರಂಟ್ ಆರ್ಗನೈಸೇಷನ್ ಕರೆಸಿದ್ದೇವೆ, ಡಿ ಸಿ ಸಿಚುವೇಶನ್ ಕರೆಸಿದ್ದೇವೆ, ಶಾಸಕರನ್ನು ಕರೆಸಿದ್ದೇವೆ, ಎಂ ಪಿ ಕರೆಸಿದ್ದೇವೆ. ಅಂದ್ರೆ ಬರೀ ನಾವು ಮಾತ್ರ ಅಲ್ಲಿ ನೀಡಿಸಿಲ್ಲ, ನೀವು ಕೂಡ ನೀಡಿಸಿ, ನಿಮಗೂ ಈ ಜೋಕೆ ಹಚ್ಚುವಷ್ಟು ಶಕ್ತಿ ಇರಬೇಕು, ನಿಮ್ಮನ್ನು ನಾಯಕರಾಗಿ ನಿಮ್ಮನ್ನು ಬೆಳೆಸಬೇಕು. ಕೆಲವರು ನಾನು ಅವಕಾಶ ಸಿಕ್ಕಿದ್ದೆ ಇರ್ಬೋದಿಲ್ಲಿ, ನನ್ಗೆ ಗೊತ್ತಿದೆ ಯಾರಾದ್ರೂ ಆಗ್ತಾರೆ ಅಂತ, ನೆಕ್ಸ್ಟ್ ಟೈಮ್ ನಾವು ಅವರೆಲ್ಲ ಅವಕಾಶವನ್ನು ಮಾಡಿಕೊಡ್ತೇವೆ. ಇವತ್ತು ಕೂಡ ನನಗೆ ಇಲ್ಲಿ ಏನಂತಂದ್ರೆ ಬರೀ ನಾವು ಮುಂದೆ ಕೂತಿರೋ ಲೀಡರ್ಸ್ ಮಾತಾಡೋದಲ್ಲ, ಟುಡೇ ಆಲ್ಸೋ ಕೆಲವು ಎಮ್ ಎಲ್ ಎಸ್ಗೆ, ಕೆಲವು ಡಿಫೀಟ್ ಕ್ಯಾಂಡಿಡೇಟ್ಸ್ಗೆ, ಕೆಲವು ಡಿ ಸಿ ಸಿ ಪ್ರೆಸಿಡೆಂಟ್ಸ್ಗೆ ಮಾತಾಡೋಕ್ಕೆ ಇವತ್ತು ಕೂಡ ಈ ಸ್ಟೇಜಿಗೆ ಸ್ಟೇಜ್ಗೆ ನಿಮಗೆ ಕಾಯ್ತಾ. ನೀವು ಕೆಲವರನ್ನ ನಾವು ಆಯ್ಕೆ ಮಾಡಿ ನಮ್ಮ ಸುದರ್ಶನ್ ಅವರು ಇಲ್ಲಾಂದ್ರೆ ಬಿ ಎಲ್ ಶಂಕರ್ ಅವರು ಕರೀತಾರೆ, ನಿಮಗೂ ಒಂದು ಅವಕಾಶ. ಮೊನ್ನೆ ನಾವು 50 ಜನ ಏನು 60 ಜನ ಲೀಡರ್ಸ್ ಸೇರಿದ್ದೇವೆ. ನಾವು ಇಲ್ಲಿ ಮಾತಾಡಬೇಕಾದ ಅವಶ್ಯ ಒಂದು 2-3 ಜನ ಅವಕಾಶ ಬೇಡ, ಬೇರೆಯವ್ರಿಗೆ ಈ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಡೋಣ. ನಾವು ಹೊಸ ನಾಯಕರಲ್ಲಿ ಕಾರ್ಯಕರ್ತರು ಏನು ಅಭಿಪ್ರಾಯವನ್ನು ಕೊಡ್ತಾರೆ, ಏನು ವಿಚಾರವನ್ನು ತಿಳಿಸ್ತಾರೆ, ಅದನ್ನು ಕೂಡ ತಿಳ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಇದು ನಮ್ಮ ಸಚಿವಾಲಯ ಅವರು ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರು ಚರ್ಚೆ ಮಾಡ್ತಾರೆ. ಆಮೇಲೆ ಇನ್ನೂ ಏನಾದರೂ ಕೆಲವು ವೈಯಕ್ತಿಕವಾಗಿ ಮಾತಾಡೋದಿದ್ದರೆ ಮೀಟಿಂಗ್ ಆದಮೇಲೆ ರಾತ್ರಿ 9 ಗಂಟೆವರೆಗೂ ಇದ್ದರೆ ದಯವಿಟ್ಟು ತಾವೆಲ್ಲ ಕೂತ್ಕೊಂಡು ಏನೇ ವಿಚಾರ ಇದ್ದರೂ ಏನೇ ಸರಿ ಪಕ್ಷದ ಸರಿ, ನಾನು ಮಾತ್ರ ಬಹಳ ಮುಕ್ತವಾಗಿದ್ದೇನೆ. ನನಗೆ ರಿಸಲ್ಟ್ ಮುಖ್ಯ, ಅಕೌಂಟಬಿಲಿಟಿ ಮುಖ್ಯ, ನಮಗೆ ನಂಬರ್ ಮುಖ್ಯ, ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲ ನಮ್ಮಲ್ಲಿ ನಾವೆಲ್ಲ ಕಾರ್ಯಕರ್ತರು ಬಂದೆ ಸುಮ್ಮನೆ ಆ ಒಂದು ಹೇಳ್ದ ಇನ್ನೊಂದು ಎಂತ ಒಂದು ಸ್ಟೇಟ್ಮೆಂಟ್ ಕೊಡೋದು ಇನ್ನೊಂದು ತೀರ್ಮಾನ ಮಾಡೋದಲ್ಲ, ಇಲ್ಲಿ ಪ್ರಶ್ನೆ ಇಲ್ಲ. ಎಲ್ಲ ಇಡೀ ಒಗ್ಗಟ್ಟಿನಿಂದ ಈ ಪಕ್ಷನ ವಾಪಸ್ ಅಧಿಕಾರಕ್ಕೆ ತರೋದು ಅದೊಂದೇ ನಮ್ಮ ಗುರಿಯಾಗಿರಬೇಕು, ನಮ್ಮ ಸಂಕಲ್ಪ. ಅದಕ್ಕೆಲ್ಲ ಕೂಡ ನಾವೆಲ್ಲ ತರದ ತ್ಯಾಗ ಕೂಡ ನಾವು ಭದ್ರಾಗಿರಬೇಕು, ಈ ದಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ಪ್ರಸ್ತಾವನೆಯನ್ನು ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡಿ ಮುಂದೆ ಈಗ ಉದ್ಘಾಟನೆ ಭಾಷಣವನ್ನು ನಮ್ಮ ಸುರ್ಜೀವಾಲ ಅವರು ಮಾತಾಡ್ತಾರೆ. ಅದಾದ್ಮೇಲೆ ತಮ್ಮೆಲ್ಲರೂ ಕೂಡ ಮಾತಾಡಲಿಕ್ಕೆ ಅವಕಾಶವನ್ನು ಕಲಿಸ್ಕೊಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.